ಇವತ್ತೇನು ಹೇಳ್ಕೊಡ್ತೀರಮ್ಮ ನಮಗೆ? ಹುರುಳಿ ಕಾಳಲ್ಲಿ ಒಂದು ಚಟ್ನಿ ಮಾಡಿ ತಿನ್ನೋಣ. ಹುರುಳಿ ಕಾಳು ಚಟ್ನಿ ಹೈ ಎನರ್ಜಿ ಎನರ್ಜಿ ಕೊಡುವಂಥದ್ದು. ಅದಕ್ಕೆ ಅದಕ್ಕೆ ಹಾರ್ಸ್ ಗ್ರಾಮ್ ಅಂತಾರೆ, ಹಾರ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ. ಹುರಿದಿಟ್ಕೊಂಡ್ಬಿಟ್ಟಿದ್ರೆ ಯಾವಾಗ ಬೇಕಾದ್ರೂ ಚಟ್ನಿ ದಿಢೀರಂತನೂ ಮಾಡ್ಕೋಬೋದು. ಓಕೆ, ಯಾಕಂದರೆ ಇದು ಹೆಲ್ತಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಹುರುಳಿಕಾಳು ಹುರಿದ್ಬಿಟ್ರೆ ಹುಳ ಬರಲ್ಲ, ಹುರುಳಿಕಾಳಿಗೆ ಭಾಳ ಬೇಗ ಹುಳ ಬರುತ್ತೆ, ಕಪ್ಪು ಹುಳ ಬರುತ್ತೆ. ಹಾಗಾಗಿ ಇದನ್ನು ಹುರಿದು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ರೆ ಯಾವಾಗ ಬೇಕೋ ಆವಾಗ ಹುರುಳಿಕಾಳು ರೆಡಿ ಇರುತ್ತೆ. ಕಾಯಿ ತುರಿ, ಹುಣಸೆ ಹಣ್ಣು, ಉಪ್ಪು, ಖಾರ ಏನು ಬೇಕೋ ಅದಷ್ಟನ್ನು ಹಾಕ್ಕೊಂಡು ತಕ್ಷಣ ಚಟ್ನಿ ಮಾಡ್ಕೋಬೋದು. ಅಥವಾ ಪ್ರತಿನಿತ್ಯದಲ್ಲಿ ಚಟ್ನಿ ಮಾಡಿ ಮೊದಲ ಅನ್ನಕ್ಕೆ ಇಷ್ಟಿಷ್ಟೇ ದಪ್ಪ, ಒಂದೊಂದೇ ತುತ್ತು ಅನ್ನ ತಿಂತಾ ಬಂದರೂ ಕೂಡ ಯಾರು ಮನೆಯಲ್ಲಿ ನಿಶಕ್ತಿ ಇರತಕ್ಕಂತಹ ಮಕ್ಕಳಿರೋರು ಮತ್ತು ಯಾವುದಾದ್ರೂ ಕಾಯಿಲೆಯಿಂದ ಆಗ್ತಾನೆ ಹೊರಗೆ ಬರ್ತಾ ಇರೋರು ಸ್ವಲ್ಪ ನಿಶಕ್ತಿ ಆಗಿರ್ತಾರೆ, ಅಂಥವ್ರಿಗೆ ಎಲ್ಲ ಕೊಡ್ತಾ ಬಂದರೆ ಒಳ್ಳೆ ಎನರ್ಜಿ ಬರುತ್ತೆ ಅವ್ರಿಗೆ. ಆಮೇಲೆ ಇದನ್ನು ಹುರಿದು ಇಟ್ಕೊಂಡಿದ್ರೆ ಪ್ರತಿ ಸತಿ ಚಟ್ನಿ ಮಾಡುವಾಗ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಬಿಟ್ಟು ಚಟ್ನಿ ಅದನ್ನು ಮಾಡ್ಕೋ, ಮಾಡೋ ಚಟ್ನಿಗೆ ಒಂದೊಂದು ಚೂರು ಹಾಕ್ಕೊಂಡ್ಬಿಡ್ಬೋದು. ಸಿಡಿಯೋಕೆ ಶುರುವಾಯ್ತಿದು, ಮತ್ತು ರುಚಿಯೂ ಕೂಡ ಇದು ಕಾಳು ಒಳ್ಳೆ ರುಚಿಗೂ ಕೊಡುತ್ತೆ. ಸಾಕು, ಮೆಣಸಿನ್ಕಾಯಿ. ಇವತ್ತು ಹುರುಳಿಕಾಳಲ್ಲಿ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೀವಿ. ಹುರುಳಿಕಾಳು ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಇದೊಂದು ಶಕ್ತಿವರ್ಧಕವಾದಂತಹ ಧಾನ್ಯ. ಆದರೆ ತುಂಬ ಜನ ಪ್ರತಿನಿತ್ಯದಲ್ಲಿ ಸಾಧಾರಣವಾಗಿ ಹುರುಳಿಕಾಳನ್ನು ಬಳಸೋದು ತುಂಬ ಕಡಿಮೆ, ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ ಬಳಸುವಂಥದ್ದು ನಾವು ಕಾಣುವಂಥದ್ದು. ಇದರೊಳಗೆ ಎಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿದ್ದರೂ ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಹಾಗಾಗಿ ದಿನನಿತ್ಯದಲ್ಲಿ ಮಾಡುವಂತಹ ಪದಾರ್ಥವನ್ನು ಸುಲಭವಾಗಿ ಮಾಡುವಂಥದ್ದನ್ನು ನಾವೇನಾದ್ರೂ ಹೇಳಿದ್ರೆ ಬಹುಶಃ ಎಲ್ಲರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇರತಕ್ಕಂಥದ್ದು. ಈ ಹುರುಳಿ ಕಾಳನ್ನು ಉಪಯೋಗ ಮಾಡೋದರಿಂದ ತುಂಬ ರೀತಿಯಲ್ಲಿ ಸಹಾಯ ಇದೆ. ಒಂದೊಂದು ವರ್ಗದ ಜನಕ್ಕೆ ಒಂದೊಂದು ರೀತಿಯಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ತುಂಬ ಸ್ಥೂಲಕಾಯರಿದ್ದರೆ ಸತತವಾಗಿ ಹುರುಳಿಕಾಳನ್ನು ಸೇವನೆ ಮಾಡಿದ್ರೆ ಸ್ಥೂಲತೆ ಕರಗಿ ಹೋಗುತ್ತೆ. ಯಾರಿಗಾದ್ರೂ ಕೂಡ ವಿಪರೀತವಾದ ಒಂಥರ ಶಕ್ತಿನೇ ಇಲ್ಲ ಅನ್ನೋ ಹಂಗಿರುವಂಥದ್ದು, ಕೆಲವರಿಗೆ ನಿಂತ್ಕೊಂಡ್ರೆ ನನ್ನ ಕಾಲಲ್ಲಿ ಬಲನೇ ಇಲ್ಲ, ನಂಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂತಾರೆ. ಇನ್ನು ಕೆಲವರು ಎದ್ದು ಕೆಲಸ ಮಾಡಬೇಕು ಅಂತಲೇ ಅನ್ಸಲ್ಲ, ಮಲ್ಲಿಗೆ ಇರೋಣ ಅಂತ ಅಂತಾರೆ. ಈ ಥರ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಸುಸ್ತು ನಿಶಕ್ತಿ ಇರುತ್ತೆ. ಅಂಥವ್ರಿಗಂತೂ ಇದೊಂದು ಅದ್ಭುತವಾದ ಟಾನಿಕ್ ಅಂತಲೇ ಹೇಳ್ಬೋದು ಈ ಕಾಳನ್ನು. ಇನ್ನು ಮಧುಮೇಹಿಗಳಿಗೆ, ಮಧುಮೇಹಿಗಳಿಗೆ ಆಗಿಂದಾಗ್ಗೆ ವಾರದಲ್ಲಿ ಒಮ್ಮೆ ಸೇವನೆ ಮಾಡ್ತಾ ಬಂದರೂ ಕೂಡ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪುರುಷರಿಗಂತೂ ಇದೊಂದು ಒಳ್ಳೆಯ ಉತ್ತಮವಾದಂತಹ ಧಾನ್ಯ. ಯಾರಿಗೆಲ್ಲ ಸ್ಪರ್ಮ್ ಕೌಂಟ್ ಸ್ವಲ್ಪ ತುಂಬ ಕಡಿಮೆ ಇದೆ ಅಂತ ರಿಪೋರ್ಟಲ್ಲಿ ನೋಡಿರ್ತೀರಲ್ವಾ, ಅವರು ಹುರುಳಿಕಾಳನ್ನು ಜಾಸ್ತಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಬರತಕ್ಕಂತಹ ಹೊಟ್ಟೆ ನೋವಿರಬಹುದು, ಅಥವಾ ಕೆಲವರಿಗೆ ಸ್ರಾವ ಸರಿಯಾಗಿ ಆಗೋದಿಲ್ಲ, ಅದು ದೊಡ್ಡ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಕ್ಕಂಥದ್ದು, ಅದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಬಾಣಂತಿಯರಿಗೆ, ಬಾಣಂತಿಯರಿಗೆ ಆಗಿಂದಾಗೆ ಇದನ್ನು ಈ ಚಟ್ನಿ ಆಗಲಿ ಅಥವಾ ಸಾರಾಗಲಿ ಈ ಥರ ಅಡುಗೆಯಲ್ಲಿ ನಾವು ಬಳಕೆ ಮಾಡೋದ್ರಿಂದ ಮಗುವಿಗೆ ಕೂಡ ತುಂಬ ಶಕ್ತಿ ಬರುತ್ತೆ, ಜೊತೆಗೆ ಅವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಸ್ಥೂಲತೆ ಬರದೇ ಇರೋ ರೀತಿಯಲ್ಲಿ ರಕ್ಷಣೆ ಆಗುತ್ತೆ. ಮತ್ತು ಆ ಸಮಯದಲ್ಲಿ ಸ್ವಲ್ಪ ನಿಶಕ್ತರೇ ಆಗಿರ್ತಾರೆ, ಅದಕ್ಕೂ ಕೂಡ ಇದರಲ್ಲಿ ಪರಿಹಾರ ಅವರಿಗೆ ಸಿಕ್ಕತ್ತೆ. ಇನ್ನು ಈ ಹುರುಳಿಕಾಳು ಒಳ್ಳೆಯ ನೋವು ನಿವಾರಕ ಗುಣವನ್ನು ಕೂಡ ಹೊಂದಿರತಕ್ಕಂಥದ್ದು. ನೋಡಿ, ಹೊಟ್ಟೆಗೆ ತೊಗೊಂಡ್ರೂ ನೋವು ನಿವಾರಣೆ ಆಗುತ್ತೆ, ಅಥವಾ ಈ ಹುರುಳಿಕಾಳನ್ನು ಹುರಿದ್ಬಿಟ್ಟು ಬಿಸಿ ಬಿಸಿಯಾಗಿರುವಾಗ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಕೊಂಡು ಶಾಖ ಕೊಟ್ಕೊಂಡ್ರೂ ಕೂಡ ತಕ್ಷಣದಲ್ಲಿ ನೋವು ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ನಾವು ಹಿಂದೆ ಕೂಡ ಒಂದು ಹೇಳಿದ್ವಿ, ಒಂದು ಬ್ಯಾಗ್ ಥರ ಹೊಲ್ಕೊಂಡು ಹುರುಳಿಕಾಳು ತುಂಬಿಸಿ ಸೊಂಟ ನೋವಿರೋರು ಸೊಂಟದ ಭಾಗಕ್ಕೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ತುಂಬ ಜನ ಮಾಡಿದ್ದಾರೆ ಕೂಡ, ತುಂಬ ನನಗೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೂಡ ಬಂದಿದೆ. ಅಂದರೆ ಹೊರಗಡೆಯಿಂದ ನೀವು ಉಪಯೋಗ ಮಾಡಿದ್ರೂ ನೋವು ನಿವಾರಣೆ ಆಗುತ್ತೆ, ಒಳಗಡೆಯಿಂದ ಸೇವನೆ ಮಾಡಿದ್ರೂ ಕೂಡ ನೋವು ನಿವಾರಣೆ ಆಗುತ್ತೆ. ವಾಯುವಿನ ಅಂಶ ಶರೀರದಲ್ಲಿ ಉಳಿದೇ ಇರೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನೋಡ್ಕೊಳ್ಳುತ್ತೆ, ಹಾಗಾಗಿಯೇ ನೋವು ಸುಲಭವಾಗಿ ನಿವಾರಣೆ ಆಗ್ತಕ್ಕಂಥದ್ದು. ಇನ್ನು ಶೀತದ ಶರೀರದವರಿಗೆ, ಯಾವಾಗಲಾದರೂ ಕೂಡ ಮಳೆಗಾಳಿನಲ್ಲಿ ಓಡಾಡಿದ್ರೇ ನೆಗಡಿ ಬರುತ್ತೆ, ಸೀನ್ ಬರುತ್ತೆ ಅನ್ನೋವಂಥವ್ರು ಮೇಲಿಂದ ಮೇಲೆ ಹುರುಳಿಕಾಳನ್ನು ಸೇವನೆ ಮಾಡ್ತಾ ಬನ್ನಿ, ಅಂಥವ್ರಿಗೆ ಕೂಡ ಇದು ತುಂಬ ಉಪಯುಕ್ತವಾಗ್ತಕ್ಕಂಥದ್ದು. ಹಾಗಾಗಿ ನಾನಾ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಸಹಾಯವನ್ನೇ ಮಾಡ್ತಕ್ಕಂಥದ್ದು ಈ ಒಂದು ಹುರುಳಿಕಾಳು. ಹಾಗಾಗಿ ದಿನನಿತ್ಯದಲ್ಲಿ ಚಟ್ನಿ ನಾವು ಮಾಡೇ ಮಾಡ್ತೀವಿ,
ಒಂದೊಂದು ದಿವಸ ಒಂದೊಂದು ಚಟ್ನಿ ಮಾಡ್ತೀವಿ ಅದರಲ್ಲಿ ಒಂದು ದಿವಸ ವಾರದಲ್ಲಿ ಹುರುಳಿಕಾಳು ಚಟ್ನಿನೂ ಮಾಡ್ಕೊಳ್ಳಿ ದೋಸೆ ಇರಬಹುದು ಇಡ್ಲಿ ಇರಬಹುದು ಚಪಾತಿ ಇರಬಹುದು ರೊಟ್ಟಿ ಇರಬಹುದು ಏನು ಮಾಡಿದ್ರೂ ಚಟ್ನಿ ಬೇಕು ಹಾಗಾಗಿ ಇದನ್ನ ಒಮ್ಮೆ ಹುರಿದು ಒಂದು ಡಬ್ಬಿಲಿ ಇಟ್ಕೊಳ್ಳಿ ಪ್ರತಿನಿತ್ಯ ಚಟ್ನಿನಲ್ಲಿ ಇಷ್ಟಿಷ್ಟು ಕಾಳು ಹಾಕೊಳ್ಳಿ ನೀವು ಉಪಯೋಗ ಮಾಡ್ತಾ ಬಂದು ನೋಡಿ ಹುರುಳಿಕಾಳು ಶರೀರಕ್ಕೆ ಹೋಗೋದಿಕ್ಕೆ ಶುರುವಾದ್ರೆ ಬಲವೂ ಬರುತ್ತೆ ಜೊತೆಗೆ ನೋವುಗಳು ನಿವಾರಣೆ ಆಗುತ್ತೆ ಚೈತನ್ಯ ಪೂರ್ಣವಾಗಿರೋದಿಕ್ಕೆ ಸಹಾಯ ಆಗುತ್ತೆ ಹೈಲೈಟ್ ಕೊತ್ತಂಬರಿ ಬೀಜದ ಗಮ ಹುಳಿ ಇದೆ ನಮ್ಗೆ ಟೇಸ್ಟ್ ಗೊತ್ತಾಗೋದೆ ಇಲ್ಲ ಹೌದು ಪರ್ಫೆಕ್ಟ್ ಆಗಿದೆ ಹಾಗೆ ತಿನ್ಬಿಡ್ಬೋದು ಹಂಗೆ ತಿನ್ಬೋದು ಸಖತ್ ರುಚಿಯಾಗಿದೆ ಸೂಪರ್ ಭೋಜನಾ